ಮಡಿವಾಳ ಮಾಚಿದೇವ ಕಾರ್ತಿಕೋತ್ಸವವು ಜಿಲ್ಲಾ ಶ್ರೀ ಮಡಿವಾಳ ಮಾಚಿದೇವ ಸಂಘ, ಮಡಿಕಟ್ಟೆ ಸಮಿತಿ, ಮಡಿವಾಳ ಮಾಚಿದೇವ ಮಹಿಳಾ ಸಂಘದಿಂದ ದಾವಣಗೆರೆಯ ವಿನೋಬನಗರದ 17ನೇ ಕ್ರಾಸ್ನಲ್ಲಿರುವ ಮಡಿವಾಳ ಮಾಚಿದೇವ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ವಿನೋಬನಗರದ 17ನೇ ಕ್ರಾಸ್ನಲ್ಲಿರುವ ಮಡಿವಾಳ ಮಾಚಿದೇವ ದೇವಸ್ಥಾನದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಸಂಘ, ಮರಿಕಟ್ಟೆ ಸಮಿತಿ ಮಹಿಳಾ ಸಂಘದಿಂದ ಮಡಿವಾಳ ಮಾಚಿದೇವರ ಕಾರ್ತಿಕೋತ್ಸವವನ್ನು ಏರ್ಪಡಿಸಿದ್ದು, ಮಾಚಿದೇವರಿಗೆ ಮಹಾಮಂಗಳಾರತಿ ಪೂಜೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ವತಿಯಿಂದ ಕಾರ್ತಿಕೋತ್ಸವ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಡಿವಾಳ ಮಾಚಿದೇವ ಸಂಘದ ವತಿಯಿಂದ ವಿನೋಬನಗರದಲ್ಲಿ ಮಾಚಿದೇವರ ಕಾರ್ತಿಕೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ಬಸವಾದಿ ಶರಣರ ಕಾಲದಲ್ಲಿ ಜ್ಞಾನ ಭಂಡಾರ ತಂದ ಮಾಚಿದೇವರ ಕುಲ ಬಾಂಧವರಿಂದ ಕಾರ್ತಿಕೋತ್ಸವ ನಡೆಯುತ್ತಿದೆ ಎಂದು ಆವರಗೆರೆ ಉಮೇಶ್ ತಿಳಿಸಿದರು. ಜಿಲ್ಲಾ ದಾವಣಗೆರೆ ಮಡಿವಾಳ ಮಾಚಿದೇವ ಸಮಿತಿಯ ಪರವಾಗಿ ಭಾಳಷ್ಟು ಅದ್ದೂರಿಯಾಗಿ ನಾವು ಇವತ್ತಿನ ಕಾರ್ತಿಕೋತ್ಸವನ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಬಸವಾದಿ ಶರಣರ ಕಾಲದಲ್ಲಿ ಈ ನಾಡಿನ ಸಂಪತ್ಭರಿತವಾದಂಥ ಜ್ಞಾನ ಭಂಡಾರವನ್ನು ಸಂರಕ್ಷಣೆ ಮಾಡಿದಂಥ ಮಾಚದೇವ ತಂದೆ, ಮಾಚದೇವರ ಕುಲಬಂಧುಗಳಿಗೆ ಜ್ಞಾನದ ಅರಿವನ್ನು, ಜ್ಞಾನದ ದಾಸೋಹವನ್ನು ನೀಡ್ತಕ್ಕಂಥ ಮಾ ತಂದೆಯ ಒಂದು ಕಾರ್ತಿಕೋತ್ಸವದ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ MN ಸತೀಶ್, ಕೋಗುಂಡಿ ಸುರೇಶ್, ವಿಜಯಕುಮಾರ್. ಅಲ್ಲದೆ ಈ ವೇಳೆ ಸಮಾಜದವರು ಮಾತನಾಡಿ ಮಡಿವಾಳ ಮಾಚಿದೇವರ ಕಾರ್ತಿಕೋತ್ಸವದ ಬಗ್ಗೆ ತಿಳಿಸಿದರು. ಕ್ರಾಸ್ನಲ್ಲಿ ಇರುವಂಥ ಮಾಚಿದೇವ ಸಮುದಾಯ ಭವನದಲ್ಲಿ ನಮ್ಮ ಕುಲದೇವರಾದಂಥ ಮಾಚಿದೇವ ಹಾಗೂ ಈಶ್ವರ ಹಾಗೂ ಗಣಪತಿ ಹಾಗೂ ಆಂಜನೇಯ ಮತ್ತು ನಂದಿಗಳನ್ನು ಸ್ಥಾಪಿಸಿದ್ದೇವೆ. ವರ್ಷ ವರ್ಷಕ್ಕಿಂತ ಈ ವರ್ಷ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಆದ್ದರಿಂದ ವರ್ಷ ವರ್ಷದಲ್ಲಿ ಜನಸಂಖ್ಯೆ ಏರ್ತಾನೆ ಇದೆ. ಅದರಿಂದ ಭಾಳ ಈ ಸಲವೂ ಪ್ರತಿ ವರ್ಷಕ್ಕಿಂತ ಈ ಸಲ ತುಂಬ ಅದ್ದೂರಿಯಾಗಿ ನಾವು ಕಾರ್ತಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಕಾರ್ತಿಕೋತ್ಸವ ಮಾಡ್ತಿದ್ದೇವೆ. ಪ್ರತಿ ವರ್ಷನೂ ಹೇಗೆ ಆಗುತ್ತೆ ಈ ವರ್ಷನೂ ಹಾಗೆ ನಡೀತಾ ಇದೆ. ಈ ಸಲ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಸುಮಾರು 500-600 ಜನದಿಂದ ಸೇರ್ತೀವಿ. ಇದು ಸುಮಾರು ಇವಾಗ ಅಂತ ಅಲ್ಲ, ಭಾಳ ವರ್ಷದಿಂದ ಸುಮಾರು 1966-67 ಈ ಕೆಳಗಡೆ ಸಣ್ಣದೊಂದು ದೇವಸ್ಥಾನ ಇತ್ತು ಮಾಸ ದೇವ್ರದ್ದು. ನಮ್ಮ ಕುಲಗುರುಗಳು ಅವರ ಆಶ್ರಯದಲ್ಲಿ ಇವತ್ತು ಮಡಿವಾಳ ಸಮಾಜನ ವಿಜೃಂಭಣೆಯಿಂದ ಕಟ್ಟಿ ಇವತ್ತು ಕಲ್ಯಾಣ ಮಂಟಪ ಎಲ್ಲದನ್ನು ಮಾಡ್ಕೊಂಡು ಇವತ್ತೊಂದು ದೊಡ್ಡದ ಕಾರ್ತಿಕೋತ್ಸವ ಸುಮಾರು 500-600 ಜನ ಸೇರಿಕೊಂಡು ಮಾಡ